ಸಾಮಾನ್ಯವಾಗಿ ಮಳೆ ಬಂದರೆ ಈ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗೋದು ರಸ್ತೆಗಳ ಮೇಲೆ ನೀರು ನಿಲ್ಲೋದು ಮರಗಳು ದರಶಾಹಿ ಆಗೋದು ಸಾಮಾನ್ಯ ಬಟ್ ಆ ಜಿಲ್ಲೆಯಲ್ಲಿ ಮಳೆ ಬಂದು ಹೋದ ಮೇಲೆ ರೋಗದ ಭೀತಿ ಎದುರಾಗಿದೆ ಅಷ್ಟಕ್ಕೂ ಆ ಜಿಲ್ಲೆ ಯಾವುದು ಏನಿದು ರೋಗದ ಭೀತಿ ಬನ್ನಿ ನೋಡ್ಕೊಂಡು ಬರೋಣ ಕೊಡಗಿನ ಸುಂಟಿಕೊಪ್ಪ ಗ್ರಾಮದಲ್ಲಿ ಡೆಂಗ್ಯೂ ಟೆನ್ಷನ್ ಗ್ರಾಮದ ಇನ್ನೂರಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ಕೊಡಗಿನಲ್ಲಿ ಕಳೆದ ಹದಿನೆಂಟು ಇಪ್ಪತ್ತು ದಿನಗಳ ಹಿಂದೆ ಭರ್ಜರಿ ಮಳೆ ಏನು ಆಯಿತು ಆದರೆ ಚರಂಡಿ ವೇಸ್ಟ್ ಟೈರ್ಗಳಲ್ಲಿ ಮಳೆ ನೀರು ನಿಂತ ಪರಿಣಾಮ ಲಾರ್ವಾ ಹಾಗೂ ಸೊಳ್ಳೆಗಳ ಉತ್ಪತ್ತಿಯಾಗಿ ಜನರಲ್ಲಿ ಡೆಂಗ್ಯೂ ಜ್ವರ ಕಾಣಿಸ್ಕೊಳ್ತಾ ಇದೆ ಹೌದು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಗ್ರಾಮದಲ್ಲಿ ಡೆಂಗ್ಯೂ ಜ್ವರ ಹೆಚ್ಚಾಗಿದ್ದು ಗ್ರಾಮದ ಜನರಲ್ಲಿ ಆತಂಕ ಉಂಟುಮಾಡಿದೆ ಈಗಾಗಲೇ ಕಳೆದ ಇಪ್ಪತ್ತು ದಿನಗಳ ಅಂತರದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ಶಿವಮ್ಮ ಪಿಡಿಒ ವೇಣುಗೋಪಾಲ್ ಸೇರಿದಂತೆ ಗ್ರಾಮದ ಐದು ವರ್ಷದ ಮಕ್ಕಳಿಂದ ವೃದ್ಧರು ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಜನರಿಗೆ ಡೆಂಗ್ಯೂ ಜ್ವರ ಕಾಣಿಸಿಕೊಂಡಿದ್ದು ಮಡಿಕೇರಿ ಕುಶಾಲನಗರ ಮೈಸೂರು ಮಂಗಳೂರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಲ್ಲದೆ ದಿನನಿತ್ಯ ಸುಂಟಿಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೂರಾರು ರೋಗಿಗಳು ಚಿಕಿತ್ಸೆ ಪಡೆಯಲು ಮುಂದಾಗ್ತಾ ಇದ್ದು ಡೆಂಗ್ಯೂ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ ಈ ನಡುವೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕಳೆದ ಎರಡು ಮೂರು ದಿನಗಳಿಂದ ಕೀಟನಾಶಕ ಔಷಧಿ ಸಿಂಪಡಣೆ ಮಾಡ್ತಾ ಇದ್ದಾರೆ ನೂರು ಕೇಸುಗಳ ಗಂಟ ಶುಂಟಿಕೊಪ್ಪದ ದಾಖಲಾಗಿದೆ ಖಾಸ ಸರ್ಕಾರಿ ದಾಖಲೆಗಳ ಪ್ರಕಾರ ಹತ್ತು ಹನ್ನೆರಡು ಇಪ್ಪತ್ತೊಂದು ತೋರಿಸ್ತಾ ಇದ್ದಾರೆ ಆದರೆ ಶುಂಠಿಗೊಪ್ಪದ ಸುತ್ತಮುತ್ತ ಇರತಕ್ಕಂಥ ಯಾವುದೇ ಖಾಸಗಿ ಆಸ್ಪತ್ರೆ ಇರ್ಬೋದು ನಗರ ಮಡಿಕೇರಿ ಆಸ್ಪತ್ರೆಗೆ ಹೋದ್ರ ತಕ್ಷಣ ಜ್ವರ ಡೆಂಗ್ಯೂ ಪ್ರಕರಣ ಅಂತ ಹೇಳಿದ ತಕ್ಷಣ ಶುಂಠಿಗೊಪ್ಪನ ಅಂತ ಕೇಳ್ತಾರೆ ಅಷ್ಟೊಂದು ಶುಂಠಿಕೊಪ್ಪ ಡೆಂಗ್ಯೂಗೆ ಫೇಮಸ್ ಆಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಆರೋಗ್ಯ ಇಲಾಖೆಯಿಂದ ಸಾಕಷ್ಟು ಕ್ರಮ ಕೈಗೊಂಡಿದ್ದಾರೆ ಆದರೂ ಕೂಡ ಮಿತಿ ಮೀರಿ ಡೆಂಗ್ಯೂ ಪ್ರಕರಣಗಳು ಇದೆ ಮಳೆ ತುಂತ್ರು ಮಳೆ ಬಂದು ನೀರು ಅಲ್ಲಲ್ಲಿ ಸಂಗ್ರಹವಾಗಿರೋದ್ರಿಂದ ಮತ್ತು ಟೈರ್ ಶಾಪ್ಗಳಲ್ಲಿ ಟೈರ್ಗಳಲ್ಲಿ ಟ್ಯಾಂಕಿಗಳಲ್ಲಿ ಡ್ರಮ್ಮುಗಳಲ್ಲಿ ನೀರು ನಿಂತಿರೋದ್ರಿಂದ ಇತರ ಪ್ರಕರಣ ಜಾಸ್ತಿ ಆಗ್ತಿದೆ ಈ ಬಗ್ಗೆ ಆರೋಗ್ಯ ಇಲಾಖೆ ಇನ್ನು ವಿಷಯ ಅರಿತು ಪಬ್ಲಿಕ್ ಟಿವಿ ವರದಿ ಮಾಡಲು ಇದ್ದಂತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆ ಆಲಿಸಿದ್ದಾರೆ ಕಳೆದ ಏಪ್ರಿಲ್ ತಿಂಗಳಿಂದ ಕೊಡಗು ವ್ಯಾಪ್ತಿಯಲ್ಲಿ ಮೂವತ್ತು ಪ್ರಕರಣ ಕಂಡು ಬಂದಿದೆ ಸುಂಟಿಕೊಪ್ಪ ವ್ಯಾಪ್ತಿಯಲ್ಲಿಯೂ ಇಪ್ಪತ್ತೊಂಬತ್ತು ಪ್ರಕರಣ ಕಂಡು ಬಂದಿದೆ ಅವರು ನೀರಿನ ಸರಬರಾಜು ಯಾವ ರೀತಿ ಮಾಡ್ತಾ ಇದ್ದಾರೆ ಹಾಗೂ ನೀರಿನಿಂದ ಈ ರೀತಿಯ ಡೆಂಗ್ಯೂ ಹೆಚ್ಚಾಗಲು ಕಾರಣ ಇದೆಯಾ ಅಂತ ಹೇಳಿ ನೀರನ್ನು ಲ್ಯಾಬ್ಗೆ ಕಳುಹಿಸ್ತೇವೆ ಎಂದಿದ್ದಾರೆ ಕೊಡಗು ವ್ಯಾಪ್ತಿಯಲ್ಲಿ ಒಂದು ಮೂವತ್ತು ಪ್ರಕರಣಗಳು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿತ್ತು ಅದರಿಗಿಂತ ಮುಂಚೆ ಜನವರಿಯಿಂದ ಇಲ್ಲಿವರೆಗೆ ಮೂವತ್ತೊಂಬತ್ತು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದೆ ಸುಟ್ಟಿಕೊಪ್ಪ ಏರಿಯಾ ಏನು ನಮ್ಮ ಪಿ ಎಸ್ಸಿ ವ್ಯಾಪ್ತಿಯಲ್ಲಿ ಇಲ್ಲಿಯವರೆಗೆ ಇಪ್ಪತ್ತೊಂದು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದೆ ಈಗಾಗಲೇ ನಾವು ಏನು ನಮ್ಮ ಆರೋಗ್ಯ ಇಲಾಖೆಯವರು ನಮ್ಮ ಆಶಾ ಕಾರ್ಯಕರ್ತೆಯರು ಒಂದು ತಿಂಗಳಿಂದ ಪಂಚಾಯಿತಿಯವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಈಗೆಲ್ಲ ಅಲ್ಲಲ್ಲಿ ವೈರಲ್ ಫೀವರ್ ಇದೆ ವೈರಲ್ ಫೀವರ್ ನಾವು ಪ್ಲೇಟ್ಲೆಟ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪಿ ಎಸ್ ಸಿ ಯಲ್ಲಿ ಪ್ಲೇಟ್ಲೆಟ್ಸು ನಾರ್ಮಲ್ ಇದೆ ಬಟ್ ವೈರಲ್ ಫೀವರ್ ಸ್ವಲ್ಪ ಬರ್ತಾ ಇದೆ ಅದರಿಂದ ಪಂಚಾಯಿತಿಯವರು ಅದನ್ನು ನೀರಿನೇನು ಸಪ್ಲೈ ಮಾಡ್ತಿದ್ದಾರೆ ವಾಟರ್ ಸಪ್ಲೈನ ಅದನ್ನು ಯಾವ ರೀತಿ ಅಂದರೆ ಎಲ್ಲರೂ ತೊ ತೊಂದರೆಗಳಾಗ್ತಾ ಇದೆಯಾ ಅಂತ ನೋಡಬೇಕಾಗಿದೆ ಅದನ್ನು ನಾವು ಪಂಚಾಯಿತಿಯವರಿಗೆ ಪಿ ಡಿ ಓದವ್ರಿಗೆ ಅವ್ರಿಗೆ ಹೇಳ್ತೀವಿ ಒಟ್ಟಾರೆ ದಿನದಿಂದ ದಿನಕ್ಕೆ ಸುಂಟಿಕೊಪ್ಪ ಗ್ರಾಮದ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಜ್ವರದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಗ್ರಾಮದ ಜನರು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ